ಶ್ರೀರಾಮನಗರದ ಶಾಸಕ ಎಸ್ ರಘು ಕ್ಷೇತ್ರದಲ್ಲಿ ಅಳವಡಿಸಲಾದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ತೆರವುಗೊಳಿಸಿ ಅವಮಾನಿಸಿದ್ದಾರೆ ಎಂದು ಅಂಬೇಡ್ಕರ್ ಸೇನೆ ಆರೋಪಿಸಿದೆ. ಹಲವು ವರ್ಷಗಳಿಂದ ಕ್ಷೇತ್ರದಲ್ಲಿ ಅಳವಡಿಸಲಾಗಿದ್ದ ನಾಮಫಲಕ ತೆರವು ಮಾಡುವ ಮೂಲಕ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ನೇತೃತ್ವದಲ್ಲಿ ಶಾಸಕ ರಘು ಅವರ ಮನೆಗೆ ಮುತ್ತಿಗೆ ಹಾಕಿ ಪೂರ್ವ ವಲಯದ ಪೊಲೀಸ್ ಆಯುಕ್ತರಿಗೆ ಲಿಖಿತ ದೂರು ನೀಡಿದರು. ಇದು ನ್ಯಾಯನಾ? ನೀವ್ ಈಗ ಇಡೀ ಅಂಬೇಡ್ಕರ್ ಇವತ್ತು ನೀವು ನಾವು ಉಸಾಕ್ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಅಂಬೇಡ್ಕರ್ ಸಾಹೇಬ್ರು ಅವ್ರ ಅವಮಾನ ಮಾಡಿ ಸರಿ ನಾಯಿದ್ರೆ ನಾವು ಬಂದಿರೋದು ಎಮ್ ಎಲ್ ಎನ ಮೀಟ್ ಮಾಡೋಕ್ಕೆ. ಯಾತಕ್ಕೋಸ್ಕರ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರು ನಾಮಫಲಕ ಅರ್ಜಿಯಿಂದ ನಾವು ಕೇಳಕ್ಕೆ ಬಂದಿದ್ದೀವಿ? ಅದು ಇಲ್ಲಿ ಪೊಲೀಸರು ನಮ್ಮನ್ನು ನಿಮ್ಮನ್ನ ಒಳಗಡೆ ಬಿಡಲ್ಲ. ನೀವು ಎಮ್ ಎಲ್ ಎ ನೋಡ್ಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತೊಗೊಂಬರ್ಬೇಕಂತೆ. ಇದು ಯಾವ್ದಾರ ಕಾನೂನು ಇದೆಯಾ ಹೇಳಿ ನೋಡೋಣ. ನಮ್ಮ ಹತ್ರ ಓಟ್ ಹಾಕಿಸ್ಬೇಕಾದ್ರೆ ಮನೆ ಹತ್ರ ಬಂದು ನಾಯಿಗಳ್ತಾರೆ, ಕಾಲುಗಳು ಬೀಳ್ತಾರೆ. ಇವತ್ತು ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಸಮಸ್ಯೆ ಆದಾಗ, ಅಂಬೇಡ್ಕರ್ಗೆ ಅವಮಾನ ಆದಾಗ, ಕನ್ನಡ ಬಾವುಟಿಗೆ ಅವಮಾನ ಆದಾಗ, ಎಮ್ ಎಲ್ ಎ ಅವರ ಯಾತಕ್ಕೋಸ್ಕರ ಈ ಥರ ಮಾಡಿದ್ರೆ ಕೇಳಕ್ಕೆ ಬಂದಾಗ ನಮಗೆ ಪೊಲೀಸರು ದೌರ್ಜನ್ಯ ಮಾಡ್ತಾರೆ, ದಬ್ಬಳಿಕೆ ಮಾಡ್ತಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನೀವು ಇಲ್ಲಿ ಬರೋಂಗಿಲ್ಲ, ಎಮ್ ಎಲ್ ಎ ನೋಡ್ಬೇಕು, ಪರ್ಮಿಷನ್ ತಗೋಬೇಕಂತ ಹೇಳ್ತಾರೆ. ಆ ನಿಟ್ಟಲ್ಲಿ ಈಗ ನಾವು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಯಡಿಯೂರಪ್ಪನವ್ರು ಏನು ಈ ಒಂದು ಯಾವ ಹಾಸ್ಪಿಟ್ಲ್ ಅದು ಶ್ರೀರಾಮ್ನವ್ರ ಹಾಸ್ಪಿಟ್ಲಿಗೆ ಬರ್ತಾರೆ, ಅಲ್ಲಿ ನಾವು ಯಡಿಯೂರಪ್ಪನ ಗೆರವ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರಿಕೆ ಅಂದಿರಬೇಕು. ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದ ಯಡಿಯೂರಪ್ಪನವ್ರು ಆಗಿರ್ಬೋದು, ಇಂಥ ಲುಚ್ಚ ರಾಜಕಾರಣಿಗಳೇ ನೀವು ಅವಕಾಶ ಕೊಟ್ಟು ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಪದೇ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ಗೆ ಅವಮಾನ ಮಾಡ್ತಿದ್ದೀರಾ, ಇವತ್ತು ದಲಿತರನ್ನ ಕೆಣಕೊಂತ ಕೆಲಸ ಮಾಡ್ತಿದ್ದೀರಾ. ಇದೇ ರೀತಿ ನೀವು ಮಾಡ್ಕೊಂಡು ಹೋಗ್ತಿದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎರಡನೇ ಕೋರೆಗಾವ್ ಯುದ್ಧ ಆಗಬೇಕಾಗ್ತಿದೆ. ಹುಷಾರಾಗಿರಿ, ದಲಿತರನ್ನ ಕೆಣಕ್ಬೇಡಿ. ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭ ಗೆರವು ಹಾಕಿ ಶಾಸಕರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಶಾಸಕರ ಮನೆಗೆ ಮುತ್ತಿಗೆ ಸಂದರ್ಭ ವಿವಿಧ ದಲಿತ ಪರ ಸಂಘಟನೆಯ ಮುಖ್ಯಸ್ಥರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.